ಇಂದಿನ ತರಗತಿಯಲ್ಲಿ ನಾವು ಆಯತಗಳ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಗಣದ ಜನಪದ ಮತ್ತು ಆಯತಗಳ ಜನಪದಗಳ ಸೂತ್ರಗಳನ್ನು ಉಪಯೋಗಿಸಿಕೊಂಡು 13.1 ಅಭ್ಯಾಸ 13.1 ಕೆಲವು ಪ್ರಶ್ನೆಗಳಿಗೆ ಪರಿಹಾರವನ್ನು ನಾನು ಕಂಡುಹಿಡಿದಿದ್ದೀನಿ. ಈಗ page number 84 13.1 ಪ್ರಶ್ನೆ ಆರನ್ನು ಓದೋಣ. ಪ್ರಶ್ನೆ ಇದನ್ನ ಹಿಂದಿನ ತರಗತಿಯಲ್ಲಿ ನಾವು ಅಭ್ಯಾಸ ಮಾಡಿದ್ದೀವಿ. ಒಂದು ಸಣ್ಣ ಒಳಾಂಗಣ ಸಸ್ಯ ಸಂಗ್ರಹಾಲಯವನ್ನು ಸಂಪೂರ್ಣವಾಗಿ ಗಾಜಿನ ಫಲಕದಿಂದ ತಳಭಾಗ ಸಹಿತ ಸುಭದ್ರವಾಗಿ ಟೇಪ್ ಅಂಟಿಸುವ ಮೂಲಕ ಮಾಡಿದೆ. ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ. ಒಂದು ಸಣ್ಣ ಒಳಾಂಗಣ ಸಸ್ಯ ಸಂಗ್ರಹಾಲಯವನ್ನು ಸಂಪೂರ್ಣವಾಗಿ ಗಾಜಿನ ಫಲಕಗಳಿಂದ ತಳಭಾಗ ಸಹಿತ ಸುಭದ್ರವಾಗಿ ಟೇಪ್ ಅಂಟಿಸುವ ಮೂಲಕ ಮಾಡಿದೆ. ಅದು 30 ಸೆಂಟಿಮೀಟರ್ ಉದ್ದ, 25 ಸೆಂಟಿಮೀಟರ್ ಅಗಲ ಮತ್ತು 25 ಸೆಂಟಿಮೀಟರ್ ಎತ್ತರ ಇದ್ದರೆ ಗಾಜಿನ ಫಲಕಗಳ ವಿಸ್ತೀರ್ಣ ಎಷ್ಟು ಅಂತ ನೋಡಿ. ಸಂಪೂರ್ಣವಾಗಿ ಗಾಜಿನ ಫಲಕದಿಂದ ಸಹಿತ ಸುಭದ್ರವಾಗಿ ಏರ್ಪಡಿಸುವ ಮೂಲಕ ಅದನ್ನು ಮಾಡಿದಂತ ಇಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಅಪ್ಲೈ ಮಾಡಬೇಕು. ಹೌದು, ಏನು ಗಾಜಿನ ಫಲಕದ ವಿಸ್ತೀರ್ಣ ಕೊಟ್ಟಿರುವ ದತ್ತಾಂಶ L = 30 cm, B = 25 cm, then H = 25 cm. ವಿಸ್ತೀರ್ಣ = 2 × LB + BH + LH. What is the value of L? 30, B 25, plus B 25, H 25, plus L 30, then H 25. That is equal to 2 × 780, 75 0, 25 625, 750. 2 × 750, 750, 1500 ಒಂದು 625, 2125. 750, 750, 1500 2125 is equal to 2×10, 2×4 = 5, 2×2 = 4 cm². ಗಾಜಿನ ಫಲಕಗಳ ವಿಸ್ತೀರ್ಣ, ಗಾಜಿನ ಫಲಕಗಳ ವಿಸ್ತೀರ್ಣ. ನೆಕ್ಸ್ಟ್ ಇದರಲ್ಲಿ ನಾವು ಇದು ರೋಮನ್ ನಂಬರ್ ರೋಮನ್ ನಂಬರ್ 2 ಏನಿದೆ ಅಂದ್ರೆ ಎಲ್ಲ 12 ಅಂಚುಗಳಿಗೆ ಬೇಕಾಗುವ ಟೇಪನ ಪ್ರಮಾಣವೆಷ್ಟು? 12 ಅಂಚುಗಳಿಗೆ ಬೇಕಾದ ಟೇಪನ ಪ್ರಮಾಣ ಅಂದ್ರೆ 4L + 4B + 4H. 12 × 4L + 4B + 4H.
impact is 120 plus 100 plus 100 is equal to 320 centimeter. 320 centimeter. எல்லா 12 அஞ்சுகளுக்கு பேக்காக தேவன பிரமாண எஸ்டிமேட் 120 சென்டிமீட்டர் 120 சென்டிமீட்டர் பிரஷ்னையோடு பிரஷ்னையோடு அது ஹோம்வொர்க் பண்ணி நம்பர் 7 நீ அதுக்கு ஹோம்வொர்க் பண்ண ಹೋಮ್ವರ್ಕ್ ಮಾಡಿ ಪ್ರಶ್ನೆ 8 ಅನ್ನು ನಾವೀಗ ಬಿಡಿಸೋಣ. ಪ್ರಶ್ನೆ 8 ಪೇಜ್ ನಂಬರ್ 84 ಪರ್ವೀನ್ ಅವಳ ಕಾರನ್ನು ನಿಲ್ಲಿಸಲು ಒಂದು ತಾತ್ಕಾಲಿಕ ಸೂರು ಮಾಡಬೇಕಾಗಿದೆ. ಇದು ಕಾರಿನ 4 ಭಾಗ ಮತ್ತು ಮೇಲ್ಭಾಗವನ್ನು ಮುಚ್ಚುವ ರೀತಿಯಲ್ಲಿ ಟಾಪ್ಲಿನಿಂದ ಪೆಟ್ಟಿಗೆ ಆಕಾರದಲ್ಲಿದ್ದು ಅದನ್ನು ಪರಿಯುವ ಅಂಚು ತುಂಬಾ ಚಿಕ್ಕದಿರುವುದರಿಂದ ನಗಣ್ಯವೆಂದು ಪರಿಗಣಿಸಿ ಎತ್ತರ ಮತ್ತು ಅದರ ಪಾದದ ಕಳತೆ 4 meter ಎಂದು 3 meter ಇರುವ ಸೂರವನ್ನು ಮಾಡಲು ಎಷ್ಟು ಟಾಪ್ಲಿಂಗ್ ಬೇಕಾಗುತ್ತದೆ ಎಂದು ಕಂಡುಹಿಡಿಯಿರಿ. ಪರ್ವೀನ್ ಅವಳ ಕಾರನ್ನು ನಿಲ್ಲಿಸಲು ತಾತ್ಕಾಲಿಕ ಸೂರನ್ನು ಕಾರಿನ 4 ಭಾಗ ಮತ್ತು ಮೇಲ್ಭಾಗ ಕೆಳಗಡೆ ಟಾಪ್ಲಿಂಗ್ ಇರಲ್ಲ 5 ಭಾಗವನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಪ್ರಶ್ನೆ 1 ನಾವು ಅದನ್ನು ಪಿಯನ್ನು ಮಾಡಬೇಕಾದ್ರೆ ಮೇಲಿನ ಭಾಗ ತೆರೆದಿರುತ್ತದೆ, ಹೌದು 4 ಭಾಗ ಮತ್ತು ಕೆಳಭಾಗ ಮುಚ್ಚಿರತಕ್ಕಂಥದ್ದು, ಮೇಲ್ಭಾಗ ತೆರೆದಿರುತ್ತೆ. ಅಲ್ಲಿ ಯಾವ ಸೂತ್ರ ಯೂಸ್ ಮಾಡಿ ಅಂದರೆ ಪಾರ್ಶ್ವ ಮೇಲ್ಮೈ ಮುಚ್ಚಿದ್ರೆ ಪ್ಲಸ್ ಎಲ್ ಇಂಟು ಬಿ 2h ಇಂಟು ಬ್ರೇಕೆಟ್ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಇ. ಆ ಸೂತ್ರವನ್ನು ನಾವು ಇಲ್ಲೇ ನಿಮ್ಮನ್ನು ಉಪಯೋಗಿಸಿಕೊಂಡು ಇದನ್ನು ಬೆಳೆಯುತ್ತೆ. ಬೇಕಾಗುವ ಟಾಪ್ಲಿನ್ ಐದು ಭಾಗಗಳನ್ನು ಮಾತ್ರ ತೆಗೆದುಕೊಂಡಿದ್ದೀವಿ. ಇಲ್ಲಿ ಉಪಯೋಗಿಸುವ ಸೂತ್ರ 2h ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಪ್ಲಸ್ ಎಲ್ ಬಿ. What is the value of h? ಎತ್ತರ ಎಷ್ಟಿದೆ ನೋಡಿ 2.5. L plus b ಪಾದಪಟ 4 plus 3 L 4 ಅದಲ್ಲ ಇಟ್ ಇಸ್ 5 into 4 plus 3 plus 12. Then 5 into 7 ಪ್ಲಸ್ 12 ಇವಳಿಗೆ 35 ಪ್ಲಸ್ 12 47 ಸೆಂಟಿಮೀಟರ್ ಸಾರಿ ಮೀಟರ್ಸ್ ಬೇಕಾಗುವ ಟರ್ಪ್ಲಿನ್ 47 ಮೀಟರ್.
5, 5, 4 plus 3 plus 12, 5 into 7 plus 12, 35 plus 12 is 347 meters. We call it a plane, 47 meter square. Idu ಅಭ್ಯಾಸ 13.1 ಪ್ರಶ್ನೆಗಳಿಗೆ ಪರಿಹಾರಗಳು. ನೆಕ್ಸ್ಟ್ 13.2 ಹೋಗೋಣ. 13.2 ಹೋಗುವುದಕ್ಕಿಂತ ಮುಂಚೆ ಸಿಲಿಂಡರ್ ನೋಡಿದ್ರಲ್ಲೂ ಸಿಲಿಂಡರ್ ನೇರ ಪಾದ ಸಿಲಿಂಡರ್ ಆಯತಗಳಲ್ಲಿ ನಾವು ಏನು ಮಾಡ್ತೀವಿ, ಅದರ ಪಾರ್ಶ್ವಗಳನ್ನು ವಿಸ್ತೀರ್ಣ, ಪೂರ್ಣ ಮೇಲೆ ವಿಸ್ತೀರ್ಣ ಮತ್ತು ಅದರ ಘನಫಲ ಘನದಲ್ಲಿ ಪಾರ್ಶ್ವ ಮೇಲಿನ ವಿಸ್ತೀರ್ಣ, ಪೂರ್ಣ ಮೇಲಿನ ವಿಸ್ತೀರ್ಣ ಮತ್ತು ಘನಫಲ. ಇದೇ ರೀತಿ ಒಂದು ಸಿಲಿಂಡರ್ ಇರುತ್ತೆ, ನೇರ ಪಾದ ಸಿಲಿಂಡರ್ನಲ್ಲಿರುವ ಪಾರ್ಶ್ವ ಮೇಲಿನ ವಿಸ್ತೀರ್ಣದ ಸೂತ್ರ, ಪೂರ್ಣ ಮೇಲಿನ ವಿಸ್ತೀರ್ಣ ಸೂತ್ರ ಮತ್ತು ಅದರ ಘನಫಲಕ್ಕೆ ಸಂಬಂಧಿಸಿದ ಸೂತ್ರವನ್ನು ಅಭ್ಯಾಸ ಮಾಡಬಹುದು. ಸಿಲಿಂಡರ್ ಸಿಲಿಂಡರ್ ನಾನು ನೋಡಿದ್ದೇವೆ, ಸಿಲಿಂಡರ್ನಲ್ಲಿ ಸಂಬಂಧಿಸಿದಂತೆ ಸಿಲಿಂಡರ್ ಇದಕ್ಕೆ ಸಂಬಂಧಿಸಿದಂತೆ ಮೂರು ಸೂತ್ರಗಳು ಈ ರೀತಿ ಸಿಲಿಂಡರ್. ಸಿಲಿಂಡರ್ನಲ್ಲಿ ಇದು ಎತ್ತರ ರೇಡಿಯಸ್ ಇರುತ್ತೆ, ಇದು ಆರ್ ಆರ್ ಇಲ್ಲಿನ ಡಿ ವ್ಯಾಸ. ಫಸ್ಟ್ ಪಾರ್ಶ್ವ ಅಥವಾ ವಕ್ರ ಹೇಳುವಂತ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅದರ ಸೂತ್ರ 2πRh. 2πRh yes 2πRh. ನೆಕ್ಸ್ಟ್ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಇದರ ಸೂತ್ರ 2πr ಇನ್ಸೈಡ್ ಬ್ರಾಕೆಟ್ ಆರ್ ಪ್ಲಸ್ ಎಚ್. 2πr ಘನಫಲ ಸಿಲಿಂಡರ್ನ ಘನಫಲವನ್ನು ಕಂಡಿರುವ ಸೂತ್ರ ಘನಫಲ 5r²h. 5r²h ಇವು ಸಿಲಿಂಡರ್ ನೋಡಿ. ಸಿಲಿಂಡರ್ ಆಯತ ಘನದಲ್ಲಿ ಯಾವ ರೀತಿ ಮೂರು ಸೂತ್ರಗಳನ್ನು ಹೋಗಿಯೋ ಅಥವಾ ಘನದಲ್ಲಿ ಯಾವ ರೀತಿ ಮೂರು ಅದೇ ರೀತಿ ಸಿಲಿಂಡರ್ನಲ್ಲಿ ಮೂರು ಸೂತ್ರಗಳನ್ನು ನಾವು ನೋಡ್ತೀವಿ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ವಕ್ರ ಮೇಲ್ಮೈ ವಿಸ್ತೀರ್ಣ, ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಇನ್ನೊಂದು ಘನಫಲ. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πRh, ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ 2πr ಇನ್ಸೈಡ್ ದಿ ಬ್ರಾಕೆಟ್ ಆರ್ ಪ್ಲಸ್ ಎಚ್. ಘನಫಲ 5
r square h. 5 r square h. ಇವು ಸಿಲಿಂಡರ್ಗೆ ಸಂಬಂಧಿಸಿದ ಮೂರು ಪ್ರಮುಖವಾದ ಸೂತ್ರಗಳು. ಈ ಸೂತ್ರಗಳನ್ನು ನೀವು ಮಾಡಿರಬೇಕು. ಇವೇ ಸೂತ್ರಗಳು ತೆಗೆದುಕೊಳ್ಳಿ. ಸಿಲಿಂಡರ್ ಇದೆ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಥವಾ ಅಕ್ಕದ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಘನಫಲ, ಇದಕ್ಕೆ ಸಂಬಂಧಿಸಿದಂತ ಸೂತ್ರಗಳನ್ನು ನೆನಪಿಡಬಹುದು. ಈ ಮೂರು ಸೂತ್ರಗಳನ್ನು ಉಪಯೋಗಿಸಿಕೊಂಡು ನಾವೀಗ ಅಭ್ಯಾಸ 13.8 13.2 exercise 13.2 page number 87 page number 87 13.8 ಗೆ ಬೆಲೆಯನ್ನು 22/7 ಎಂದು ಪರಿಗಣಿಸಿ. ಪ್ರಶ್ನೆ ನಂಬರ್ 13.2 ಪ್ರಶ್ನೆ ನಂಬರ್ 1 ಒಂದು ನೇರ ವೃತ್ತಪಾದ ಸಿಲಿಂಡರ್ನ ಎತ್ತರ 14 cm, ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 88 cm² ಆದರೆ ಸಿಲಿಂಡರ್ನ ಪಾದದ ವ್ಯಾಸ ಕಂಡುಹಿಡಿಯಿರಿ. ಸಿಲಿಂಡರ್ನ ಪಾದದ ವ್ಯಾಸ, ಪಾದದ ರೇಡಿಯಸ್ ನಾವು ಕಂಡುಹಿಡಿಯುವುದರ ವ್ಯಾಸ ಗುರಿಸಿ. ಇಲ್ಲಿ ಕೊಟ್ಟಿರುವ ದತ್ತಾಂಶ ಸಿಲಿಂಡರ್ನ ಎತ್ತರ ಕೊಟ್ಟಿದ್ದಾರೆ. ಸಿಲಿಂಡರ್ನ ಎತ್ತರ, ಸಿಲಿಂಡರ್ನ ಎತ್ತರ ಸ್ಮಾಲ್ ಎಚ್ ಇಕ್ವಲ್ ಟು 14 cm. ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ, ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 88 cm². ಸಿಲಿಂಡರ್ನ ಪಾದದ ವ್ಯಾಸ, ಪಾದದ ವ್ಯಾಸ ಡಿ. ಇದು ಕೊಟ್ಟಿರುವ ದತ್ತಾಂಶಗಳು. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಗೊತ್ತಿದೆ. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಏನಿದೆ ಫಾರ್ಮುಲಾ? 2πRh. ಸಿಲಿಂಡರ್ನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೊತ್ತಿದೆ ಎಷ್ಟು? 88 is equal to 22/7. ಆರ್ ಕಂಟಿನ್ಯೂ, ಎಚ್ ಬಂದಿದೆ 14. ಇಲ್ಲಿ ತ್ರಿಜ್ಯವನ್ನು ಕಂಡುಹಿಡಿಯುವಂತ ತ್ರಿಜ್ಯ ಮತ್ತು ವ್ಯಾಸಕ್ಕೆ ಏನಿದೆ ಅಂದ್ರೆ ತ್ರಿಜ್ಯದ ಡಬಲ್ನ ವ್ಯಾಸ d = 2r ಅಥವಾ r = d/2. ತ್ರಿಜ್ಯವನ್ನು ಸಿಂಪ್ಲಿಫೈ ಮಾಡಿಕೊಳ್ಳಿ. 7 1 7 2 ದೆನ್ 88 is equal to 22/6 × 6 × 2 ನೆಕ್ಸ್ಟ್ 88 is equal to 44 × 88 =
divided by 18 is equal to r. These two are cancelled. Radius is equal to 1 cm. Namage enu bekiga vyasa beku. Vyasa mattu trijyakke irumaranu 2 into r. Then d is equal to 2 into 1. D is equal to 2 cm. Cylinder padada vyasa 2 cm. D is equal to 2R. D is equal to 2R. D is equal to 2 into R. D is equal to 2 centimeters. D is equal to 2 centimeters. Cylinder part of the glass are 2 centimeters. Click pass from here. We will clear the material. Yatra material. Our yellow sahai is the. R find out what we do. Pi under 22 divided by 7 and 23. Our Sahai in the now. R find out what we do. R is equal to 1 centimeter. But D will calculate D is equal to 2R. D under the answer. 2R. R under the